ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ನಾನು ಮಜ್ಜಿಗೆ ಹುಳಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದೀನಿ ಈ ಮಜ್ಜಿಗೆ ಹುಳಿನ ಒಂದೊಂದು ಕಡೆ ಒಂದೊಂದು ತರ ಅಂತಾರೆ ಮಜ್ಜಿಗೆ ಸಾರು ಮೊಸರು ಹುಳಿ ಮಜ್ಜಿಗೆ ಗೊಜ್ಜು ಮಜ್ಜಿಗೆ ರಸಂ ಈ ತರ ಎಲ್ಲ ಕರೀತಾರೆ ಹಾಗೆ ಮಜ್ಜಿಗೆ ಸಾಂಬಾರ್ಗೆ ಬೂದ್ ಕುಂಬಳಕಾಯಿ ಹಾಕ್ ಮಾಡ್ತಾರೆ ಸೋರೆಕಾಯಿ ಹಾಕ್ ಮಾಡ್ತಾರೆ ಸೌತೆಕಾಯಿ ಹಾಕ್ತಾರೆ ಸಾಂಬಾರ್ ಸೌತೆಕಾಯಿ ಹಾಕ್ತಾರೆ ಬೆಂಡೆಕಾಯಿ ಕೂಡ ಫ್ರೈ ಮಾಡಿಬಿಟ್ಟು ಹಾಕ್ತಾರೆ ಈ ತರ ಎಲ್ಲ ಹಾಕ್ಬಿಟ್ಟು ಮಜ್ಜಿಗೆ ಸಾರು ಮಾಡಿದ್ರು ಚೆನ್ನಾಗಿರುತ್ತೆ ಅಥವಾ ತರಕಾರಿ ಏನು ಇಲ್ಲ ಅಂತಂದ್ರೆ ಬರೀ ಮೊಸರು ಇದ್ರೆ ಸಾಕು ಬರೀ ಮೊಸರಲ್ಲ ಪ್ಲೇನ್ ಆಗಿ ಮಜ್ಜಿಗೆ ಸಾರು ಮಾಡಿದ್ರು ಕೂಡ ತುಂಬಾ ಚೆನ್ನಾಗಿರುತ್ತೆ ಏನಾದ್ರೂ ಹುಷಾರಿಲ್ಲದಾಗ ನೆಗಡಿ ಕೆಮ್ಮು ಜ್ವರ ಈ ತರ ಬಂದಾಗ ಬಾಯಲ್ಲ ಕೆಟ್ಟೋಗಿರುತ್ತಲ್ಲ ಆ ಟೈಮಲ್ಲಿ ಈ ಮಜ್ಜಿಗೆ ಸಾರು ಮಾಡ್ಕೊಂಡ್ರೆ ಸೂಪರ್ ಆಗಿರುತ್ತೆ ಫ್ರೆಂಡ್ಸ್ ಹಾಗಾದ್ರೆ ಬನ್ನಿ ಈ ಮಜ್ಜಿಗೆ ಸಾರು ಮಾಡೋದಕ್ಕೆ ಏನೇನು ಬೇಕು ಪದಾರ್ಥಗಳನ್ನ ನೋಡ್ಕೊಂಡು ಬರೋಣ ಮಜ್ಜಿಗೆ ಸಾಂಬಾರ್ ಮಾಡೋದಕ್ಕೆ ಬೇಕಾಗಿರೋ ಪದಾರ್ಥಗಳು ಇಲ್ಲಿ ನಾನು ಒಂದು 300 ಗ್ರಾಂ ಆಗಷ್ಟು ಗಟ್ಟಿ ಮೊಸರನ್ನ ತಗೊಂಡಿದ್ದೀನಿ ಹಾಗೆ ನೋಡಿ ಈ ತಟ್ಟೆಲಿ ಸೆಪರೇಟ್ ಆಗಿ ಎಲ್ಲ ಇಟ್ಕೊಂಡಿದ್ದೀನಿ ಇದು ರುಬ್ಬೋದಕ್ಕೆ ಬೇಕಾಗಿರುವಂತ ಪದಾರ್ಥಗಳು ಅದನ್ನ ತೋರಿಸ್ತೀನಿ ಈಗ ನೋಡಿ 1 ಕಪ್ ಅಷ್ಟು ಹಸಿ ಕೊಬ್ಬರಿನ ತುರಿದಿಟ್ಕೊಂಡಿದ್ದೀನಿ ಒಂದು 2 ಸ್ಪೂನ್ ಅಕ್ಕಿನ ನೀರಿನಲ್ಲಿ ಒಂದು 2 ಗಂಟೆ ಮುಂಚೆ ನೆನೆಸಿ ಇಟ್ಕೊಳ್ಬೇಕು 1 ಸ್ಪೂನ್ ಅರಶಿನ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ 1 ಸ್ಪೂನ್ ಜೀರಿಗೆ ತಗೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಈರುಳ್ಳಿನ ದೊಡ್ಡದ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು 8-9 ಹಸಿಮೆಣಸಿನಕಾಯಿ ತಗೊಂಡಿದ್ದೀನಿ ಒಂದು ಗಡ್ಡೆ ಬೆಳ್ಳುಳ್ಳಿನ ಸುಲಿದಿಟ್ಕೊಂಡಿದ್ದೀನಿ ಇಷ್ಟು ಮಸಾಲೆ ರುಬ್ಬೋದಕ್ಕೆ ಬೇಕಾಗಿರುವಂತ ಇಂಗ್ರೆಡಿಯೆಂಟ್ಸ್ ಹಾಗೆ ಈ ಕಡೆ ತಟ್ಟೆಯಲ್ಲಿ ಒಗ್ಗರಣೆಗೆ ಏನೇನು ಬೇಕು ಅಂತ ತೆಗೆದಿಟ್ಕೊಂಡಿದ್ದೀನಿ ಒಂದು 2-3 ಒಣಮೆಣಸಿನಕಾಯಿನ ಮುರಿದಿಟ್ಕೊಂಡಿದ್ದೀನಿ ಸ್ವಲ್ಪ ಸಾಸಿವೆ ತಗೊಂಡಿದ್ದೀನಿ ಹಾಗೆ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ತಗೊಂಡಿದ್ದೀನಿ ಸ್ವಲ್ಪ ಕರಿಬೇವು ಹಾಗೆ 2 ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇಷ್ಟು ಮಜ್ಜಿಗೆ ಸಾಂಬಾರ್ ಮಾಡೋದಕ್ಕೆ ಬೇಕಾಗಿರುವಂತ ಪದಾರ್ಥಗಳು ಫಸ್ಟ್ ಒಲೆ ಹಚ್ಚಿಬಿಟ್ಟು ಒಂದು ಚಿಕ್ಕದೊಂದು ಬಾಣಲಿ ಇಟ್ಕೊಂತೀನಿ ಈರುಳ್ಳಿ ಹಸಿಮೆಣಸಿನಕಾಯಿ ಇರುತ್ತಲ್ಲ ಅದನ್ನ ಸ್ವಲ್ಪ ಎಣ್ಣೆ ಹಾಕೊಂಡು ಫ್ರೈ ಮಾಡ್ಕೋಬೇಕು ಇಲ್ಲಾಂದ್ರೆ ಹಸಿ ವಾಸನೆ ಇರುತ್ತೆ ಅದಕ್ಕೋಸ್ಕರ ಮೊದಲೇನೆ ಹಿಂದಿನ ಕಾಲದಲ್ಲಿ ಏನು ಮಾಡ್ತಿದ್ರು ಅಂದ್ರೆ ಈರುಳ್ಳಿನ ಒಲೆಲಿ ಹಾಕ್ಬಿಟ್ಟು ಸುಟ್ಕೊಂಡ್ಬಿಡ್ತಾ ಇದ್ರು ಆದ್ರೆ ಈಗ ಒಲೆ ಇರಲ್ವಲ್ಲ ಅದಕ್ಕೋಸ್ಕರ ಎಣ್ಣೆ ಹಾಕೊಂಡು ಹಸಿಮೆಣಸಿನಕಾಯಿ ಮತ್ತೆ ಈರುಳ್ಳಿನ ಚೆನ್ನಾಗಿ ಎಣ್ಣೆಲಿ ಒಂದು 2 ನಿಮಿಷ ಫ್ರೈ ಮಾಡ್ಕೋಬೇಕು ನೋಡಿ ಈಗ ಕಾದಿದೆ ಬಾಣಲಿ 1 ಸ್ಪೂನ್ ಎಣ್ಣೆ ಹಾಕೊಳ್ತೀನಿ ಎಣ್ಣೆ ಕಾದಿದೆ ಈಗ ಈರುಳ್ಳಿ ಹಾಕೊಳ್ತೀನಿ ಹಾಗೆ ಹಸಿಮೆಣಸಿನಕಾಯಿ ಕೂಡ ಈಗಲೇ ಹಾಕೊಂಡ್ಬಿಡ್ತೀನಿ ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ತುಂಬಾ ಈಸಿ ಸಾಂಬಾರ್ ಮಾಡೋದು ಮನೆಯಲ್ಲಿ ತರಕಾರಿ ಏನು ಇಲ್ಲ ಅನ್ನೋ ಪಕ್ಷದಲ್ಲಿ ಮೊಸರಿದ್ರೆ ಸಾಕು ಮನೆಯಲ್ಲಿ ಆರಾಮಾಗಿ ಮಜ್ಜಿಗೆ ಹುಳಿ ಮಾಡ್ಕೊಂಡು ಒಳ್ಳೆ ಬಿಸಿ ಮುದ್ದೆ ಮಾಡ್ಕೊಂಡ್ರೆ ಸೂಪರ್ ಆಗಿರುತ್ತೆ ಊಟ ಮಾಡೋದಕ್ಕೆ ಬಿಸಿ ಮುದ್ದೆಗೆ ಮಜ್ಜಿಗೆ ಸಾಂಬಾರ್ಗೆ ಒಳ್ಳೆ ಕಾಂಬಿನೇಷನ್ ಅದು ಮಳೆ ಬರ್ತಾ ಇರ್ಬೇಕಾದ್ರೆ ಚಳಿಯಲ್ಲಿ ಮಜ್ಜಿಗೆ ಸಾಂಬಾರ್ ಮಾಡ್ಬಿಟ್ಟು ಮುದ್ದೆ ಮಾಡ್ಕೊಂಡು ಊಟ ಮಾಡ್ತಾ ಇದ್ರೆ ಆಹಾ ಅನ್ನೋ ರೀತಿ ಇರುತ್ತೆ ನೋಡಿ ಮೆಣಸಿನಕಾಯಿ ಮೇಲೆಲ್ಲ ವೈಟ್ ವೈಟ್ ಡಾಟ್ಸ್ ಬರ್ತಾ ಇದೆ ಈ ಟೈಮಲ್ಲಿ ಸ್ಟೌನ ಆಫ್ ಮಾಡ್ಕೊಳ್ಳೋಣ ಚೆನ್ನಾಗಿ ಫ್ರೈ ಆಗಿದೆ ಈಗ ಈಗ ಒಂದು ಮಿಕ್ಸಿ ಜಾರ್ ತಗೊಂಡಿದ್ದೀನಿ ಅದಕ್ಕೆ ಮಸಾಲೆ ಪದಾರ್ಥಗಳನ್ನೆಲ್ಲ ಹಾಕೊಳ್ತಾ ಇದ್ದೀನಿ ಕೊಬ್ಬರಿ ಹಾಕೊಳ್ತಾ ಇದ್ದೀನಿ ಹಾಗೆ ಇದು ಅಕ್ಕಿ ನೆನೆಸಿಟ್ಕೊಂಡಿದ್ನಲ್ಲ ಅಕ್ಕಿ ಕೂಡ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಅರಶಿನ ಪುಡಿ ಹಾಕ್ತಾ ಇದ್ದೀನಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಹಾಗೆ ಜೀರಿಗೆ ಕೂಡ ಸೇರಿಸ್ಕೊಂತೀನಿ ಹಾಗೆ ನಾವು ಫ್ರೈ ಮಾಡ್ಕೊಂಡಿದ್ದೀವಲ್ಲ ಈರುಳ್ಳಿ ಮೆಣಸಿನಕಾಯಿ ಕೂಡ ಹಾಕೊಳ್ತೀನಿ ಇದಕ್ಕೆ ಸ್ವಲ್ಪ ನೀರು ಹಾಕೊಂಡು ನುಣ್ಣಗೆ ರುಬ್ಕೊಂಡು ಬರಬೇಕು ನೋಡಿ ಈಗ ರುಬ್ಕೊಂಡು ಬಂದಿದ್ದೀನಿ ಈಗ ಮಸಾಲೆ ರುಬ್ಕೊಂಡಿದ್ದಾಯ್ತು ಒಗ್ಗರಣೆ ರೆಡಿ ಮಾಡ್ಕೊಂಡ್ಬಿಡೋಣ ಈಗ ಸ್ಟವ್ ಹಚ್ಚಿಬಿಟ್ಟು ಒಲೆ ಮೇಲೆ ಪಾತ್ರೆ ಇಡ್ತಾ ಇದ್ದೀನಿ ಪಾತ್ರೆ ಬಿಸಿಯಾಗಿದೆ ಈಗ ಒಂದು 2 ಸ್ಪೂನ್ ಆಗಷ್ಟು ಎಣ್ಣೆ ಹಾಕೊಳ್ತೀನಿ ಎಣ್ಣೆ ಕಾಯ್ದಿದೆ ಈಗ ಸಾಸಿವೆ ಹಾಕ್ತಾ ಇದ್ದೀನಿ ಸಾಸಿವೆ ಎಲ್ಲ ಸಿಡಿತಾ ಇದೆ ಈಗ ಈರುಳ್ಳಿ ಹಾಕೊಳ್ತೀನಿ ಹಾಗೆ ಒಣಮೆಣಸಿನಕಾಯಿ ಕೂಡ ಹಾಕೊಳ್ತಾ ಇದ್ದೀನಿ ಹಾಗೆ ಕರಿಬೇವು ಕೂಡ ಹಾಕೊಳ್ತೀನಿ ಈಗ ಒಂದು ಸ್ಪೂನ್ ಉಪ್ಪು ಹಾಕೊಳ್ತೀನಿ ಉಪ್ಪು ಹಾಕೊಂಡ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಈಗ ರುಬ್ಕೊಂಡಿರೋ ಮಸಾಲೆನ ಇದಕ್ಕೆ ಹಾಕೊಳ್ತೀನಿ ಸ್ಟೌನ ಸಿಮ್ನಲ್ಲಿ ಇಟ್ಕೋಬೇಕು
ಯಾಕಂದ್ರೆ ಅಕ್ಕಿ ಹಾಕಿ ರುಬ್ಬಿರ್ತೀವಲ್ವಾ ಆ ಮಸಾಲೆ ಹಾಕಿದ ತಕ್ಷಣ ತಡ ಅಂಟ್ಬಿಡುತ್ತೆ, ಅದಕ್ಕೆ ಸಿಮ್ ಮೇಲೆ ಇಟ್ಕೊಂಡು ಮಸಾಲೆನ ಹಾಕೊಳ್ಬೇಕು. ಜಾರ್ ತೊಳೆದಿದ್ದ ನೀರು ಕೂಡ ಸೇರಿಸ್ಕೊಂತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಬೇಕು, ಕೈ ಆಡಿಸ್ತಾನೆ ಇರಬೇಕು, ಇಲ್ಲಾಂದ್ರೆ ತಳ ಅಂಟ್ಬಿಡುತ್ತೆ. ಮುದ್ದೆಗಾದ್ರೆ ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೋಬೇಕು ಸಾಂಬಾರ್ನ, ಅನ್ನಕ್ಕಾದ್ರೆ ಇನ್ನೊಂದು ಸ್ವಲ್ಪ ನೀರು ಹಾಕೊಂಡು ತೆಳ್ಳಗೆ ಮಾಡ್ಕೊಳ್ಬಹುದು. ನಾನು ಇವತ್ತು ಮುದ್ದೆಗೆ ಮಾಡ್ತಾ ಇರೋದ್ರು ಸ್ವಲ್ಪ ಗಟ್ಟಿಗೆ ಮಾಡ್ತಾ ಇದ್ದೀನಿ. ಸಾಂಬಾರ್ ಚೆನ್ನಾಗಿ ಕುದ್ದಿದೆ, ಈಗ ಸ್ಟೌವ್ನ ಆಫ್ ಮಾಡ್ಕೊಳ್ತೀನಿ. ಒಂದು 10-15 ನಿಮಿಷ ಸಾಂಬಾರ್ನ ಹಾಗೆ ಇಟ್ಬಿಡ್ಬೇಕು. ನೋಡಿ, ಸ್ಟೌವ್ ಆಫ್ ಮಾಡಿದ್ದೀನಿ. ಸಾಂಬಾರು ಪೂರ್ತಿಯಾಗಿ ಬಿಸಿ ಹಾರಬೇಕು, ಆಮೇಲೆ ನಾವು ಮೊಸರನ್ನ ಸೇರಿಸ್ಬೇಕು. ಮೊದಲೇ ಸೇರಿಸ್ಬಿಟ್ರೆ ಮೊಸರು ಒಡ್ದಂಗೆ ಆಗ್ಬಿಡುತ್ತೆ, ಆಗ ಸಾಂಬಾರ್ ನೋಡೋದಕ್ಕೆ ಚೆನ್ನಾಗಿರೋದಿಲ್ಲ. ಆದ್ರಿಂದ ಈ ಸಾಂಬಾರು ಪೂರ್ತಿಯಾಗಿ ಹಾರಬೇಕು, ತಣ್ಣಗಾಗಬೇಕು, ಆಮೇಲೆ ಮೊಸರನ್ನ ಸೇರಿಸ್ಕೊಳ್ಬೇಕು. ಈಗ ಸಾಂಬಾರ್ ತಣ್ಣಗಾಗಿದೆ, ತಣ್ಣಗಾದ್ರೆ ಇನ್ನೂ ಸ್ವಲ್ಪ ಗಟ್ಟಿ ಆಗುತ್ತೆ. ನೋಡಿ, ಈಗ ಮೊಸರನ್ನ ಸಾಂಬಾರ್ ಸೇರಿಸ್ಕೊಂತ ಇದ್ದೀನಿ. ಸ್ವಲ್ಪ ಬಟ್ಲಗ್ ನೀರು ಹಾಕಿ ತೊಳ್ಕೊಂಡು ಕೂಡ ಹಾಕೊಳ್ತೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಮೊಸರು ಹಾಕಿದ್ಮೇಲೆ ಸಾರನ್ನ ಬಿಸಿ ಮಾಡಬಾರ್ದು. ಆಗ ಹಳ್ಳಿಗಳಲ್ಲಿ ಜಾಸ್ತಿ ಮಾಡ್ತಾ ಇದ್ವಿ ಸಾಂಬಾರ್, ರಸಗಳೆಲ್ಲ ಮನೆಯಲ್ಲೇ ಇರ್ತಾ ಇತ್ತಲ್ಲ, ಮೊಸರೆಲ್ಲ ಮನೆಯಲ್ಲ ಮಾಡ್ಕೊಂತ ಇದ್ರು, ಫ್ರೆಶ್ ಮೊಸರು. ಈ ತರ ಸಾಂಬಾರ್ ಮಾಡ್ಕೊಂಡು ಬಿಸಿ ಮುದ್ದೆ ಮಾಡ್ಕೊಂಡು ಊಟ ಮಾಡ್ತಾ ಇದ್ರು. ಅದಕ್ಕೆ ಅವರೆಲ್ಲ ತುಂಬಾ ಹೆಲ್ತಿಯಾಗಿ ಸುಮಾರು ವರ್ಷಗಳು ಬದುಕ್ತಾ ಇದ್ರು. ಯಾಕಂದ್ರೆ ನಮ್ಗೆಲ್ಲ ಈ ಪಾಕೆಟ್ ಹಾಲು ಪಾಕೆಟ್ ಮೊಸರುಗಳೆಲ್ಲ ತಿಂದು ಆರೋಗ್ಯಗಳು ಅಷ್ಟಕ್ಕೆ ಅಷ್ಟರಲ್ಲೇ. ಆದ್ರೆ ಅವರು ಫ್ರೆಶ್ ಆಗಿ ಮನೆಗಳ ಹಸುಗಳು ಇರ್ತಿದ್ವಲ್ಲ, ಹಾಲು ಕರ್ಕೊಂಡು ಮೊಸರು ಹಾಕೊಂಡು ಊಟ ಮಾಡೋದ್ರಿಂದ ಅವರು ಸುಮಾರು ವರ್ಷಗಳ ಕಾಲ ಕಾಯಿಲೆ ಕಸಾಲೆ ಇಲ್ಲದೆ ಬದುಕ್ತಾ ಇದ್ರು. ಸಾಂಬಾರ್ ಈಗ ರೆಡಿ ಆಯ್ತು. ರುಚಿ ನೋಡ್ಬಿಟ್ಟು ಉಪ್ಪೇನಾದ್ರು ಬೇಕಾದ್ರೆ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಳ್ಬಹುದು. ಈಗ ಸಾಂಬಾರ್ನೆಲ್ಲ ಒಂದು ಬೌಲ್ಗೆ ಹಾಕೊಳ್ತೀನಿ. ಒಂದು 10 ನಿಮಿಷ ಇದ್ರೆ ಸಾಕು ಈ ಸಾಂಬಾರ್ ಮಾಡೋದಕ್ಕೆ. ನೋಡಿದ್ರಲ್ಲ ಸ್ನೇಹಿತರೆ, ಒಂದು 10-15 ನಿಮಿಷ ಇದ್ರೆ ಸಾಕು ಸಾಂಬಾರ್ನ ಈಸಿಯಾಗಿ ಮಾಡ್ಕೊಳ್ಬಹುದು. ಮೊಸರಿದ್ರೆ ಸಾಕು, ನಾನು ಯಾವ್ದೇ ರೀತಿ ತರಕಾರಿನ ಹಾಕಿಲ್ಲ. ತರಕಾರಿ ಹಾಕಿ ಮಾಡಿದ್ರು ತುಂಬಾ ಚೆನ್ನಾಗಿರುತ್ತೆ. ನಾನು ಬರೀ ಪ್ಲೈನ್ ಆಗಿ ಮಾಡಿದ್ದೀನಿ ಸಾಂಬಾರು. ಇದು ಕೂಡ ಮುದ್ದೆಗೆ ತುಂಬಾ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ, ಅದು ಚಳಿ ಇರುವಾಗಂತೂ ಸೂಪರ್ ಆಗಿರುತ್ತೆ. ಸಾಂಬಾರು ತುಂಬಾ ಸುಲಭವಾಗಿ ಮಾಡಬಹುದು, ಮತ್ತೆ ಇದು ಸಾಂಪ್ರದಾಯಿಕ ಸಾಂಬಾರ್ಗಳು, ನಮ್ಮ ಕರ್ನಾಟಕ ಸ್ಪೆಷಲ್ ಅಂತ ಕೂಡ ಹೇಳ್ಬಹುದು. ಹಳ್ಳಿಗಳಲ್ಲಿ ತುಂಬಾ ಜಾಸ್ತಿ ಮಾಡ್ತಾ ಇದ್ರು ಮಜ್ಜಿಗೆ ಸಾಂಬಾರು, ಹಾಲು ಸಾಂಬಾರು ಈ ತರ ಎಲ್ಲ ಮಾಡ್ತಾ ಇದ್ರು. ಈ ತರ ಮನೆಗಳಲ್ಲಿ ಸಾಂಬಾರ್ ಮಾಡ್ತಾ ಇದ್ರೆ ನಮ್ಮ ಹುಡುಗರಿಗೂ ಗೊತ್ತಾಗುತ್ತೆ ಯಾವ ತರ ಸಾಂಬಾರ್ಗಳು ಇವು ಅಂದ್ಬಿಟ್ಟು. ನೀವು ಒಂದ್ಸರಿ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಅಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಕಮೆಂಟ್ ಮಾಡಿ. ಯಾರಿನ್ನು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.